ಚಿನ್ನದ ಅಂಗಡಿಗೆ ನುಗ್ಗಿದ ಲಾಂಗ್ ತೋರಿಸಿ ಚಿನ್ನಾಭರಣ ದೋಚಿ ಎಸ್ಕೇಪ್ ಆದ ಹೌದು ಶೃಂಗೇರಿ ಪಟ್ಟಣದ ಭಾರತೀಪುರ ರಸ್ತೆಯ ನಾಗಪ್ಪ ಶೆಟ್ಟಿ ಬಂಗಾರದ ಅಂಗಡಿಗೆ ಮುಖಕ್ಕೆ ಮಾಸ್ಕ್ ಧರಿಸಿ ನುಗ್ಗಿದ ಅಪರಿಚಿತ ವ್ಯಕ್ತಿ ಲಾಂಗ್ ತೋರಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾನೆ ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ भारतीय बीदी नागप्प शेट्टी ज्वेलर्स मध्याह्न वेळेगे नीली जर्किन धरिसि कैली चील हिडिदु बंद व्यक्ति अदे ज्वेलर्स बेळ्ळि वस्तुगळन्नु खरीदिसिद होरगे होगुव संदर्भदल्लि कौंटर्नल्लिद्द महिला सिब्बंदिगे तानु तंदिद्द कत्ति झळपिसिद्दाने महिळेयरु एदुरिद्दारे ಕೈಲಿ ಕತ್ತಿ ಹಿಡಿದು ಕೂಡಲೇ ಕೌಂಟರ್ ಹತ್ತಿರ ಒಳಕ್ಕೆ ಬಂದವನೆ ಬಂಗಾರದ ಸರಗಳನ್ನು ತಾನು ತಂದಿದ್ದ ಕತ್ತಿಯಲ್ಲಿ ಹೆಳೆದು ಹಾಕುತ್ತಿದ್ದಾಗ ಉಳಿದ ಸಿಬ್ಬಂದಿಗಳು ಎಚ್ಚರಗೊಂಡು ಕಳ್ಳನನ್ನು ಹಿಡಿಯಲು ಪ್ರಯತ್ನಿಸಿದ್ದಾರೆ ಕತ್ತಿ ಮತ್ತು ಚೀಲವನ್ನು ಕೌಂಟರ್ನಲ್ಲಿ ಬಿಟ್ಟ ಆತ ಸುಮಾರು 60 ಗ್ರಾಂ ತೂಕದ ಮೂರು ಚಿನ್ನದ ಸರಗಳನ್ನು ಎತ್ತಿಕೊಂಡು ಎಸ್ಕೇಪ್ ಆಗಿದ್ದಾನೆ ಅಲ್ಲೇ ಇದ್ದ ಇನ್ನುಳಿದ ಸಿಬ್ಬಂದಿಗಳು ಧೈರ್ಯ ಮಾಡಿ ಆತನನ್ನು ಹಿಡಿಯಲು ಎಷ್ಟೇ ಪ್ರಯತ್ನಿಸಿದರೂ ಆತ ಅಲ್ಲಿಂದ ಕಾಲ್ಕಿತ್ತು ಕಣ್ಮರೆಯಾಗಿದ್ದಾನೆ ಆತನನ್ನು ಪೊಲೀಸರು ಆ ಪ್ರದೇಶದ ಎಲ್ಲಾ ಸಿಸಿಟಿವಿಯ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಆತನ ಪತ್ತೆಗಾಗಿ ಮುಂದಾಗಿದ್ದಾರೆ ಈಗಾಗಲೇ ಈ ಸಂಬಂಧ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸದ್ಯದಲ್ಲಿ ಆರೋಪಿಯನ್ನು ಬಂಧಿಸುವ ಭರವಸೆಯನ್ನು ಪೊಲೀಸರು ನೀಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದುಗೌಡ ಈ ಸಂಜೆ ಹೊಸ YouTube ಚಾನೆಲ್ ಲಾಂಚ್ ಮಾಡಿದೆ ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ